ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯ ರಮ್ಯ ಚಾನಲ್, ನಾನು ನಿಮ್ಮ ದಿವ್ಯ. ಸೊ ಇವತ್ತು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಗೆಸ್ಟ್ ಮಾಡ್ತಾ ಇದ್ದೀರಾ? ನಾವಿವತ್ತು ಹೋಗ್ತಾ ಇದ್ದೀವಿ ಅಮ್ಯೂಸ್ಮೆಂಟ್ ಪಾರ್ಕಿಗೆ. ಫೈನಲಿ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ ಕ್ವೀನ್ಸ್ಲ್ಯಾಂಡ್. ಸೊ ಫೈನಲಿ ಬಂದಿದ್ದೀವಿ, ವಿಡಿಯೋ ನಾವು ಮಾಡೋಣ, ಆಮೇಲೆ ನಿಮಗೆ ನಾನೆಲ್ಲನೂ ಕೂಡ ಅಪ್ಡೇಟನ್ನು ಕೊಡ್ತೀನಿ. ಬೈ ಬೈ. ಫಸ್ಟು ಪಾರ್ಕಿಂಗನ್ನು ಮಾಡ್ಕೊಳ್ಳೋಣ. ಫೆಸಿಲಿಟೀಸು ಈ ಥರ ಇದೆ, ಈ ಥರ ಪಾರ್ಕ್ ಮಾಡ್ಕೊಂಡು ಇವಾಗ ಎಂಟ್ರೆನ್ಸಲ್ಲಿ ಹೋಗಿ ಫಸ್ಟ್ ಟಿಕೆಟನ್ನು ತಗೊಳ್ಳೋಣ. ಓಕೆ, ಸೊ ಈ ಥರ ಇದೆ ಟಿಕೆಟ್ ಕೌಂಟರ್ ಇದೆ. ಸೊ ಈ ಥರ ಕೊಡ್ತಾರೆ ಟ್ಯಾಗು, ಹಾಕ್ಕೋಬೇಕು ಇವಾಗ. ಯಾವುದೇ ರೀತಿಯ ಚೆಕಿಂಗ್ ಅನ್ನ ಮಾಡಲ್ಲ. ಕ್ಯಾಮ್ರಾ ಚಾರ್ಜ್ 50 ಅಂತ ತೋರಿಸುತ್ತೆ, 50 ರುಪೀಸು, ಬಟ್ ಅವ್ರೇನು ಕೇಳಲ್ಲ. ಸೊ ಒಳಗಡೆ ಎಂಟ್ರಿಯನ್ನು ಕೊಡ್ಬೋದು. ಇವು ಪ್ಯಾಕೇಜಲ್ಲಿ ಫುಡ್ ಇನ್ಕ್ಲೂಡೆಡ್ ಇರಲ್ಲ, ನೀವು ಹೊರಗಡೆ ತರ್ಬೋದು ಅಥವಾ ಅಲ್ಲೂ ಕೂಡ ಒಳಗಡೆ ರೆಸ್ಟೋರೆಂಟ್ ಇರುತ್ತೆ. ಸೊ ಅಲ್ಲೂ ಕೂಡ ಪರ್ಚೇಸ್ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಜೋಕರ್ ಕೂಡ ಇದ್ದಾನೆ ನೋಡಿ. ನಿಮ್ಗೆ ಇಲ್ಲಿ ರಿಫ್ರೆಶ್ಮೆಂಟ್ ಸ್ಟಾಲ್ಸ್ ಎಲ್ಲ ಸಿಗತ್ತೆ. ಅದ ನಂತರ ಫೌಂಟನ್ ಕೂಡ ಇದೆ ಒಂದು, ಅದನ್ನು ಕೂಡ ನೋಡಿ ಎಂಜಾಯ್ ಮಾಡ್ಬೋದು. ಅನ್ಕೊಳ್ಳಿ ಬ್ಯಾಟ್ರಿ ಕಾರ್ ಅನ್ನ ಆಡೋಣ. 2 persons 1 round ಫೈಂಡ್ ದಿ ಕಾಪ್ರೇಟ್. ಸೊ ಲೆಟ್ಸ್ ಎಂಟರ್ ನಾ. ನೆಕ್ಸ್ಟ್ ಯಾವ್ದು ನೋಡಕ್ ಹೋಗೋಣ? ಸೊ ಎಲ್ಲ ಆಲ್ಮೋಸ್ಟ್ ಲ್ಯಾಂಡ್ ಗೇಮ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂತೀವಿ, ಆಮೇಲೆ ವಾಟರ್ ಗೇಮ್ಸ್ 1 o'clock ಏನು ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಕೂಡ ನೋಡೋಣ. ಓಕೆ, ಈ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ವಾಟರ್ ಗೇಮ್ಸ್ಗಿಂತ ಜಾಸ್ತಿ ನೀವು ಲ್ಯಾಂಡ್ ಗೇಮ್ಸ್ ಅನ್ನ ನೋಡ್ಬೋದು. ಚೈಲ್ಡ್ ಅವರಿಗೂ ಕೂಡ, ಅಂದ್ರೆ ಕಿಡ್ ಸೆಕ್ಷನ್ ಕೂಡ, ತುಂಬಾ ರೀತಿಯ ಗೇಮ್ಸ್ ಅನ್ನ ಅವ್ರು ಕೊಟ್ಟಿದ್ದಾರೆ, ಇಟ್ಟಿದ್ದಾರೆ. ಫ್ರೀಫಾಲ್ ಟವರ್ ಇವ್ರದ್ದು ಒಂದು ಫೇಮಸ್ ಆಗಿರುವಂತಹ ಗೇಮು ಲ್ಯಾಂಡ್ ಗೇಮ್ ಅಲ್ಲಿ. ದೆನ್ ಮಿನಿ ಜೆಟ್ ಆಪ್ಷನ್ ಇದೆ, ಆಕ್ಟೋಪಸ್ ಇದೆ, ಆ್ಯಂಡ್ ಒಂದು ರೋಲರ್ ಕೋಸ್ಟರ್ ಇದೆ, ಸಾಕಷ್ಟು ಆಪ್ಷನ್ ಇದೆ. ರೋಟೋರೋಟೋರ ಇದೆ, ಸ್ವಿಂಗ್ ವೇಟ್ ಇದೆ, ಸ್ಪೇಸ್ ಜರ್ನಿ ಅಂತಲೂ ಕೂಡ ಇದೆ, ಮಿನಿ ವೀಲ್ ಕೂಡ ಇದೆ, ಸಾಕಷ್ಟು ಆಪ್ಷನ್ಸ್ ಅನ್ನು ಇಟ್ಟಿದ್ದಾರೆ. ಸೊ ಬನ್ನಿ, ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ರೋಲರ್ ಕೋಸ್ಟರ್. ಇವಾಗ ಜಸ್ಟ್ ನಾನು ಕೂಡ ರೋಲರ್ ಕೋಸ್ಟರ್ ಆಡಿದ್ರು ಸೈಕ್ ಆಗಿತ್ತು. ಇವಾಗ ನಾನು ಟ್ರೈ ಮಾಡ್ತಾ ಇದ್ದೀನಿ ಆಲ್ಟನ್ ಬ್ಲಿಟ್ಸ್ ರೋಲರ್ ಕೋಸ್ಟರು. ಇದು ಟ್ರೈನ್ ರೋಲರ್ ಕೋಸ್ಟರ್ ಥರ, ಬನ್ನಿ ಟ್ರೈ ಮಾಡೋಣ. ಅಮ್ಯೂಸ್ಮೆಂಟ್ ಪಾರ್ಕ್ ಎಲ್ಲ ನೀವು ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ವೀಕ್ ಡೇಸ್ ಅಲ್ಲೇ ವಿಸಿಟ್ ಮಾಡಿ, ಯಾಕಂದ್ರೆ ಅಷ್ಟು ಸ್ವಲ್ಪ ಲೆಸ್ ಕ್ರೌಡೆಡ್ ಆಗಿರುತ್ತೆ. ಆ್ಯಂಡ್ ಗೇಮ್ಸ್ ಎಲ್ಲ ಕೂಡ ನೀವು ಆರಾಮಾಗಿ ಜಾಸ್ತಿ ಕ್ಯೂ ಇಲ್ಲದೆ ಆರಾಮಾಗಿ ಎಂಟ್ರಿಯನ್ನು ಕೊಡ್ಬೋದು. ನಾವು ಹೋದಾಗ ಬರೀ ಸ್ಟೂಡೆಂಟ್ಸ್ ಜಾಸ್ತಿ ಜನ ಇದ್ರು, ಪರವಾಗಿಲ್ಲ, ನಮ್ಗೆ ಎಲ್ಲಾನು ಗೇಮ್ ಕೂಡ ಫಸ್ಟ್ ಹೋದ ತಕ್ಷಣನೇ ಸಿಕ್ತು. ಬನ್ನಿ ಇವಾಗ ನಾವು ವೀಡಿಯೋ ಪ್ಲಾಜಾನ ಟ್ರೈ ಮಾಡೋಣ. ಈ ವೀಡಿಯೋ ಗೇಮ್ಸ್ ಎಲ್ಲ ಅಷ್ಟೇನು ಎಕ್ಸೈಟ್ಮೆಂಟ್ ಆಗಿರಲ್ಲ, ಬಟ್ ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡ್ಬೋದು. ಲೆಸ್ ಕ್ರೌಡೆಡ್ ಇತ್ತು, ನಾವು ಹೋದಾಗ ಅವ್ರು 2 coin ಅನ್ನ ಕೊಡ್ತಾರೆ, 2 game ಅಷ್ಟೇ ಆಡ್ಬೋದು. Oh!
ಅಯ್ಯೋ ನಮ್ ರಮ್ಯಾವ್ರು ಕುತ್ಕೋಬಿಟ್ಟಿದ್ರು. ಬಾಯ್ ಮಾಮಿ. ಇವಾಗ ನಾವು ಹ್ಯಾಂಗಿಂಗ್ ರೋಲರ್ ಕೋಸ್ಟರ್ ಅನ್ನ ಟ್ರೈ ಮಾಡ್ತಾ ಇದೀವಿ. ಬೇರೆ ಹೆಸರು ಏನೋ ನನಗೆ ಗೊತ್ತಿಲ್ಲ. ಲೆಟ್ಸ್ ಕಾಲ್ ಇಟ್ ಹ್ಯಾಂಗಿಂಗ್ ರೋಲರ್ ಕೋಸ್ಟರ್. ಮಾಮಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ರೈಡಿಂಗ್. ಮತ್ತೆ ಫೋಟೋಗೋಸ್ಕರ ಓಡ್ತಾ ಇದ್ದಾರೆ. ಹೇ ಮಮ್ಮಿ ಚೆನ್ನಾಗಿದೆ ಅಲ್ವಾ ಫಾಲ್? ಇದೇ ನಾಡಲ್ವಾ ಏನೋ ಗೊತ್ತಿಲ್ಲ. ಸೊ ಇವಾಗ ಮಧ್ಯಾಹ್ನ ಆಗಿದೆ, ಇಲ್ಲಿ ಯಾರು ಇಲ್ಲ, ಬಿಕೋ ಬಿಕೋ ಅಂತ ಇದೆ. ನಾವ್ ಇವಾಗ ಆಡಕ್ಕಂತ ಬಂದಿದೀವಿ. ಇರಿ ಮಮ್ಮಿ. ಫೋಟೋ ಫುಡ್ ಟಿಕೆಟ್ ಅಲ್ಲಿ ಇನ್ಕ್ಲೂಡೆಡ್ ಇರಲ್ಲ, ನೀವು ಮನೆಯಿಂದನೇ ಟಿಫಿನ್ ಬಾಕ್ಸ್ ಅನ್ನ ತರಬಹುದು. ಅಥವಾ ಇಲ್ಲಿ ವೆಜ್ ಮತ್ತೆ ನಾನ್ ವೆಜ್ ರೆಸ್ಟೋರೆಂಟ್ ಸ್ಟಾಲ್ಸ್ ಎಲ್ಲ ಇದೆ, ಅಲ್ಲೂ ಕೂಡ ನೀವು ತಿನ್ಬಹುದು. ಬನ್ನಿ ಇವಾಗ ಫನ್ ಹೌಸ್ ಹೋಗೋಣ. ಫನ್ ಹೌಸ್ ಅಂತ ನೋಡೋಣ ಹೆಂಗಿರತ್ತೆ ಅಂತ. ಏನಿದು ಫನ್ ಹೌಸ್ ಅಂದ್ರೆ? ಮೆಟ್ಲೆಲ್ಲ ಹತ್ಕೊಂಡು ಹೋಗ್ಬೇಕು. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಬಿದೋಗ್ತಾ ಇದೀವಿ. ಫನ್ ಹೌಸ್ ಅನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಇವಾಗ. ಅದು ಲೇಡೀಸ್ ಮತ್ತೆ ಕಿಡ್ಸ್ ಗಳಿಗೆ ಅಷ್ಟೇ ಇರೋದಾಯ್ತಾ. ಸೊ ಲೆಟ್ಸ್ ಸೀ ಯಾಕೆ ಇದು ಜನ್ ಸಿಗಿಲ್ಲ ಅಂತ ನೋಡೋಣ. ಸ್ಲೋ ಸ್ಲೋ. ಏನಿದು? ಇದು ಫನ್ ಹೌಸ? ಹತ್ತಿ ಸರ್ ಏನು ಇಲ್ಲ, ಕಿತ್ತೋಗಿರೋದು ನೋಡಿ. ಸ್ಟೇರ್ಸ್ ಇಂದ ಇಳಿಯೋದು, ಕೆಳಗಡೆ ಹೋಗೋದು ಅಷ್ಟೇ. ಸ್ಕೇರಿ ಹೌಸ್ ತರ ಇದೆ, ಫನ್ ಹೌಸ್ ತರ ಅಂತೂ ಕಾಣಿಸ್ತಾ ಇಲ್ಲ. ಓ ಮೈ ಗಾಡ್. ಹಾ ತುಂಬ ಹದಿತ್ತಲ್ಲೇ. ನಾವಿಬ್ರೇ ಇದೀವಿ, ಯಾರು ಬಂದಿಲ್ಲ. ಇದು ಫನ್ ಹೌಸ್. ಫನ್ ಹೌಸ್ ಇಸ್ ಟರ್ನಿಂಗ್ ಇನ್ ಟು ಅ ಸ್ಕೇರಿ ಹೌಸ್ ಗೈಸ್. ಟರ್ನ್ ಆನ್ ದ ಬ್ಯಾಟ್ರಿ, ಲೆಟ್ಸ್ ಗೋ. ಅಯ್ಯೋ ಭೂತ ಎಲ್ಲಾರು. ವಾಟ್ ಇಫ್ ಇಟ್ ಇಸ್ ಅ ಸ್ಕೇರಿ ಹೌಸ್? ಫನ್ ಹೌಸ್ ಅಲ್ಲ ಫ್ರೆಂಡ್ಸ್, ಇದು ಸ್ಕೇರಿ ಹೌಸ್. ಮಾಮಿನ ಮುಂದೆ ಕಳಿಸಿದ್ದೀವಿ. ಏನೇನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಫಸ್ಟ್ ಮಾಮಿಗಾಗಿ, ಅದರ ನಂತರ ನಾನು. ದಿಸ್ ಇಸ್ ನಾಟ್ ಕೂಲ್. ಮಾಮಿ ಮ್ಯಾಟ್ರಿ ಮಾಡೋದು ಸಮ ಜಾಲೆ ಜಾಲೆ ಭೂತದ ಮನೆ ನಾ ಇದು. ಫನ್ ಹೌಸ್ ಅಂತ ಹೇಳಿ ಸ್ಕೇರಿ ಹೌಸಿಗೆ ಕಳಿಸ್ಬಿಟ್ಟಿದ್ದಾರೆ ನಮ್ಮನ್ನು. ಯಪ್ಪೋ ಫನ್ ಹೌಸ್ ಅಂತ ಸುಳ್ಳು ಹೇಳ್ತಾರೆ ಫ್ರೆಂಡ್ಸ್. ಇದು ಸ್ಕೇರಿ ಹೌಸ್, ಸ್ಕೇರಿ ಹೌಸ್ ಅನ್ನ ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಗೋ ಟು ಮಿರರ್ ಹೌಸ್. ಇಲ್ಲಿದೆ ಮಮ್ಮಿ, ಗ್ಯಾಪ್ ಇದೆ.
ಇಲ್ಲಿ ಯಾರು ಇಲ್ಲ ಆಕ್ಚುಲಿ. ಇವಾಗ ನಿಜವಾಗ್ಲೂ ಇದು ಮೇಸ್ ಹೌಸ್ ಆ ತರ ಅನ್ಸತ್ತೆ. ಎಲ್ಲರೂ ಇದ್ರೆ ಅವ್ರ ಹಿಂದಿಂದನೆ ಹೋಗ್ಬೋದು, ಬಟ್ ಯಾರು ಇಲ್ದಿದ್ದಾಗ ನಾವೇ ದಾರಿನ ಹುಡ್ಕೊಂಡು ಹೋಗ್ಬೇಕು. ಹೌ ಟು ಗೋ ನೌ? ಸಾಕು, ಇಲ್ಲಿ ಎಂಟ್ರಿ ಇಲ್ಲ. ದಿಸ್ ಇಸ್ ನೋ ಫನ್ ಗೈಸ್. ಏ, ನನಗೆ ಮಜಾ ಅಂತ ಅನ್ಸಿಲ್ಲ. ಹಿಂಗೋದೆ ಹಿಂಗ್ ಬಂದೆ, ಹೊರಗಡೆ ಬಂದಾಯ್ತು ಅಂತ ಅನ್ಕೊಂತೀನಿ. ಎಸ್, ಬಂದಾಯ್ತು. ಇದು ಇವಾಗ ಹಾರರ್ ಹೌಸ್ ಆಯ್ತಾ, ಇದನ್ನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಿದೀವಿ ನಾವು ಇವಾಗ. ಇವಾಗ ನಾವು ನಯಾಗರ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲ ಮಕ್ಕಳ ತುಂಬಿಕೊಂಡಿದ್ದಾರೆ. ಇಲ್ಲಿ ನೀವು ಅಮೇರಿಕನ್ ಪೂಲ್ ವೇವ್ ಅನ್ನ ನೋಡಬಹುದು. ದೆನ್ ನಯಾಗರ ಫಾಲ್ಸ್. ಕೆನಡಾಗಂತೂ ಹೋಗ್ಬಿಟ್ಟಕ್ಕಾಗಲ್ಲ, ಗೊತ್ತಿಲ್ಲ ಫ್ಯೂಚರ್ ಅಲ್ಲಿ ಮೇಬಿ. ಬಟ್ ಇವಾಗ ನಾವು ಇಂಡಿಯಾದ ಲಾರ್ಜೆಸ್ಟ್ ನಯಾಗರ ಫಾಲ್ ಅನ್ನ ಎಂಜಾಯ್ ಮಾಡೋಣ. ನೀವು ಇಲ್ಲಿ ಅಮೇರಿಕನ್ ವೇವ್ ಪೂಲ್ ಏನು ನೋಡ್ತಾ ಇದ್ದೀರಾ, ಆ ಕಡೆ ಜೆಂಟ್ಸ್ ಮತ್ತು ಲೇಡೀಸ್ ಕಿಡ್ಸ್ ಅಂತ ಸಪ್ರೇಟ್ ಸೆಕ್ಷನ್ ಕೂಡ ಮಾಡಿದ್ದಾರೆ. ಅಲೌಡ್ ಕೂಡ ಮಾಡಲ್ಲ, ಮತ್ತೆ ಫೋಟೋಗ್ರಫಿ ಕೂಡ ಅಲೌಡ್ ಇಲ್ಲ ಆಕ್ಚುಲಿ ಲೇಡೀಸ್ ಸೆಕ್ಷನ್ ಹತ್ರ. ಬನ್ನಿ ಇವಾಗ ವ್ಯೂವನ್ನು ಎಂಜಾಯ್ ಮಾಡಿ. ಇಲ್ಲಿ ವಾಟರ್ ಆ್ಯಕ್ಟಿವಿಟಿ ಆಡೋಕ್ಕೆ ಅಂದರೆ ನಯಾಗರ ಫಾಲ್ಸ್ ಮತ್ತು ವೇವ್ ಪೂಲನ್ನು ಆಡೋಕ್ಕೆ ಯಾವುದೇ ರೀತಿಯ ಡ್ರೆಸ್ ಕೋಡು ಮೇಂಟೈನ್ ಮಾಡಬೇಕು ಅಂತೇನಿಲ್ಲ. ಡ್ರೆಸ್ಸಿಂಗ್ ರೂಮು, ಲಾಕರು ಎಲ್ಲನೂ ಕೂಡ ಅಲ್ಲೇ ಪಕ್ಕದಲ್ಲಿ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಆ್ಯಂಡ್ ದೆನ್ ಟೈಮಿಂಗ್ಸ್ ಕೂಡ ಇದೆ. ಫಾಲ್ಸು 1:30 ಸ್ಟಾರ್ಟ್ ಆಗುತ್ತೆ, 2:30 ಅವ್ರು ಎಂಡ್ ಮಾಡ್ತಾರೆ. ಅದ್ರ ನಂತರ 3:00 ಟು 4:00 ಮತ್ತೆ ಅವರು ರೀಸ್ಟಾರ್ಟ್ ಮಾಡ್ತಾರೆ. ಲಾಕರ್ ಅನ್ನು ಯೂಸ್ ಮಾಡಬೇಕು ಅಂದರೆ 500 rupees ಡೆಪಾಸಿಟ್ ಅನ್ನು ಮಾಡಬೇಕಾಗತ್ತೆ. ಆ್ಯಂಡ್ ಡ್ರೆಸ್ಸಿಂಗ್ ರೂಮ್ ಏನು ಅಷ್ಟೊಂದು ಕಾಸು ಇಲ್ಲ, ಅದೇ ಕಾಮನ್ ಡ್ರೆಸ್ಸಿಂಗ್ ರೂಮ್ ಇರುತ್ತೆ. ಜೆಂಟ್ಸ್ ಮತ್ತು ಲೇಡೀಸಿಗೆ ಸಪ್ರೇಟ್ ಆಗಿದೆ ಅಷ್ಟೇ. ಬರ್ತಾ ಇಲ್ಲ.
ಫೈನಲಿ ನಮ್ದು ಮುಗಿತು. ಇವಾಗ ನಾವು ರಿಟರ್ನ್ ಮನೆ ಕಡೆ ಹೊರಟಿದ್ದೀವಿ. ಬಾಯ್ ಬಾಯ್. ನಮ್ಮ ವ್ಲಾಗನ್ನು ಕೊನೆವರೆಗೂ ನೋಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ.